ನೋಡಿ ವೀಕ್ಷಕರೇ, ಇದು ನಮ್ಮ ಮುಳಬಾಗಿಲಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ. ಏನೋ ಯಾವಾಗ ಇದು ಲಾಕ್ ಡೌನ್ 4.0 ಜಾರಿ ಆಯಿತು, ಸ್ವಲ್ಪ ಮಟ್ಟಿಗೆ ಎಲ್ಲ ವಲಯಗಳಲ್ಲಿ ಸಡಿಲಿಕೆ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ. ಕೆಲವು ಡಿಪಾರ್ಟ್ಮೆಂಟ್ ಗಳಿಗೆ ಸಡಿಲಿಕೆ ಕೊಟ್ಟಿದ್ದಾರೆ. ಆದರೆ ತಾವು ಈ ದೃಶ್ಯಗಳಲ್ಲಿ ನೋಡಬಹುದು, ಏನೋ ನಮ್ಮ ಮುಳಬಾಗಿಲಿನ ಬಸ್ ನಿಲ್ದಾಣದಲ್ಲಿ ಈಗ ಸಮಯ 5 ಗಂಟೆ, ಸಾಯಂಕಾಲದ 5 ಗಂಟೆಗೆ ಯಾವುದೇ ಒಂದು ಬಸ್ ನಮ್ಮ ನಿಲ್ದಾಣದಲ್ಲಿ ಕಂಡುಬರುತ್ತಿಲ್ಲ. ಸೀಮಿತವಾಗಿ ಕೆಲವು ರೂಟ್ ಗಳಿಗೆ ನಮ್ಮ ಕೆಎಸ್ಆರ್ಟಿಸಿ ಬಸ್ ಏನು ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ವತಿಯಿಂದ ಬಸ್ ಗಳನ್ನು ಅವರು ರೂಟ್ ಗೆ ಬಿಟ್ಟಿದ್ದಾರೆ. ಆದರೆ ಪ್ರಯಾಣಿಕರು ಕೂಡ ಈ ನಿಲ್ದಾಣಕ್ಕೆ ಬರ್ತಾ ಇಲ್ಲ. ತಾವು ಈ ದೃಶ್ಯಗಳಲ್ಲಿ ಗಮನಿಸಬಹುದು, ಏನೋ ಕೆಲವೇ ಕೆಲವು ಪ್ರಯಾಣಿಕರು, ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ನೌಕರರು, ಅವರು ದಿನನಿತ್ಯ ಅವರ ಕೆಲಸಗಳಿಗೆ ಬಂದು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗುವ ಮೂಲಕ ಏನೋ ಸರ್ಕಾರಿ ಬಸ್ ಬಿಟ್ಟರೆ ಯಾವುದೇ ಬೇರೆ ದಾರಿ ಇಲ್ಲ, ಬಂದರೆ ವೈಯಕ್ತಿಕ ವೆಹಿಕಲ್ ಗಳಲ್ಲಿ ಮಾತ್ರ ಬರಬೇಕಾಗಿದೆ. ಅದಕ್ಕೋಸ್ಕರ ಅವರು ಸೀಮಿತ ಬಸ್ಗಳು ಏನೋ ರೂಟ್ಗಳಿಗೆ ಕೆಎಸ್ಆರ್ಟಿಸಿ ಮುಖಾಂತರ ಬಿಟ್ಟಿದ್ದಾರೆ. ಆ ರೂಟ್ಗಳಲ್ಲಿ ಅವರು ಸಂಚರಿಸಲು ಅವರು ಬಂದಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ನೋಡ್ಬೋದು, ಕೆಲವರು ಮಾತ್ರ ಈ ಬಸ್ ಪ್ರಯಾಣ ಮಾಡಲು ಬಂದಿದ್ದಾರೆ. ಅದರಲ್ಲಿ ನಮ್ಮ ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಅವರು ಏನಿದ್ದಾರೆ, ಅವರು ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವ ಮೂಲಕ ಏನೋ ಯಾವ್ಯಾವ ಪ್ರಯಾಣಿಕರು ಬರ್ತಾರೆ ಅವರಿಗೆ ಸ್ಯಾನಿಟೈಸರ್ ಮತ್ತು ಫೇಸ್ ಮಾಸ್ಕ್ ಇನ್ನಿತರ ಏನೋ ಮುಂಜಾಗ್ರತಾ ಕ್ರಮಗಳನ್ನು ಇದ್ದಾವೆ ಅದನ್ನು ಚೆಕ್ ಮಾಡಿಸುವ ಮೂಲಕ ಪ್ರಯಾಣಿಕರಿಗೆ ಏನೋ 60 ಕೆಪಾಸಿಟಿ ಇರುವ ಬಸ್ಗಳಲ್ಲಿ ಕೇವಲ 30 ಪ್ರಯಾಣಿಕರನ್ನು ಹತ್ತಿಸುವ ಮೂಲಕ ಈ ಬಸ್ಗಳನ್ನು ಚಾಲನೆ ನೀಡಿದ್ದಾರೆ. ನಿಜವಾಗಿಯೂ ಏನೋ ಈ ಕೊರೋನಾ ಮಹಾಮಾರಿಯ ವಿರುದ್ಧ ನಮ್ಮ ಸರ್ಕಾರ ನಿರ್ಧಾರ ತಗೊಂಡಿದೆ, ಅದಕ್ಕೆ ನಾವು ಕೂಡ ಸಹಕಾರ ಕೊಡಬೇಕಾಗಿದೆ. ಯಾಕಂದರೆ ಇನ್ನೂ ಇದಕ್ಕೆ ವ್ಯಾಕ್ಸಿನ್ ಕಂಡು ಬಂದಿಲ್ಲ. ಎಲ್ಲಿವರೆಗೂ ಈ ವ್ಯಾಕ್ಸಿನ್ ಬರಲ್ಲ ಅಲ್ಲಿವರೆಗೂ ನಾವು ಕೂಡ ಈ ಕೊರೋನಾ ಜೊತೆ ಯುದ್ಧ ಮಾಡಬೇಕಾಗಿದೆ. ಈ ಕೊರೋನಾ ಜೊತೆ ಯುದ್ಧ ಮಾಡಬೇಕಂದ್ರೆ ಆರೋಗ್ಯ ಇಲಾಖೆಗಳಿಂದ ಬರುವ ಏನು ಗೈಡ್ಲೈನ್ಸ್ ಇರುತ್ತೆ ಅದಕ್ಕೆ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿದೆ. ಅದರಲ್ಲಿ ಈ ಕೆಎಸ್ಆರ್ಟಿಸಿ ಅನ್ನೋದು ಮನುಷ್ಯನಿಗೆ ರಕ್ತದ ನಾಳಿಗಳು ಹೇಗಿರುತ್ತೆ ಅದೇ ರೀತಿ ನಮ್ಮ ದೇಶ ಪ್ರದೇಶಗಳಿಗೆ ಒಂದು ರೂಟ್ಸ್ ಇದು. ಇದ್ದರೆ ಮಾತ್ರ ಬೇರೆ ಪ್ರದೇಶಗಳಿಗೆ ಹೋಗುವ ದಾರಿಗಳು, ಇಲ್ಲ ಅಂದರೆ ಬೇರೆ ಪ್ರದೇಶ. ಫಾರ್ ಎಕ್ಸಾಂಪಲ್, ನಾವು ಮುಳಬಾಗಿಲಿಂದ ಬೆಂಗಳೂರಿಗೆ ಪ್ರಯಾಣ ಮಾಡಬೇಕಂದ್ರೆ ಬಸ್ಗಳಲ್ಲಿ ಹೋಗುತ್ತೇವೆ, ಇಲ್ಲಾಂದರೆ ವೈಯಕ್ತಿಕ ಕಾರ್ಗಳಲ್ಲಿ ಹೋಗುತ್ತೇವೆ. ಅದಕ್ಕಾಗಿ ನಮ್ಮ ಸರ್ಕಾರ ಈ ಕೆಎಸ್ಆರ್ಟಿಸಿ ಬಸ್ಗಳನ್ನು ಚಾಲನೆ ಕೊಟ್ಟಿದ್ದಾರೆ. ಆದರೆ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಂಡು ಈ ಆರೋಗ್ಯ ಇಲಾಖೆಯ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡುವ ಮೂಲಕ ಈ ಬಸ್ಗಳನ್ನು ನಾವು ಕೂಡ ಪ್ರಯಾಣ ಮಾಡಬೇಕಾಗಿ ನಮ್ಮ ಸುದ್ದಿವಾಹಿನಿಯ ಮುಖಾಂತರ ತಮ್ಮಲ್ಲಿ ಕಳಕಳಿಯ ಮನವಿ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.